ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀ ಸೀತಾರಾಮಚಂದ್ರಾಭ್ಯಾಂ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸಿ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಅಯೋಧ್ಯಕಾಂಡದ ನಲವತ್ತಾರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ನಾವು ಶ್ರೀರಾಮಚಂದ್ರನು ಲಕ್ಷ್ಮಣ ಸೀತೆಯೊರೊಡನೆ ಹೋಗುತ್ತಿರುವಾಗ ಅಯೋಧ್ಯ ನಗರವಾಸಿಗಳು ಆತನನ್ನು ಹಿಂಬಾಲಿಸಿ ಬರುತ್ತಿರುವರು ಎಲ್ಲರೂ ಹೀಗೆ ಅರಣ್ಯದ ದಿಕ್ಕಿನಲ್ಲಿ ಸಾಗುತ್ತಿರುವಾಗ ಅಡ್ಡಲಾಗಿ ತಮಸಾ ನದಿಯೂ ಸಿಗುತ್ತದೆ ಅದೇ ವೇಳೆಗೆ ಬಹುತೇಕ ರಾತ್ರಿಯಾಗುತ್ತಾ ಬಂದಿದ್ದರಿಂದ ಅವರೆಲ್ಲರೂ ಅದೇ ತಮಸಾ ನದಿಯ ತೀರದಲ್ಲಿಯೇ ರಾತ್ರಿಯನ್ನು ಕಳೆಯುವ ನಿರ್ಧಾರಕ್ಕೆ ಬರುತ್ತಾರೆ ಆ ಬಳಿಕ ರಾಮನು ಮನೋಹರವಾದ ತಮಸಾ ನದಿಯ ತೀರವನ್ನು ಸೇರಿ ಸೀತೆಯನ್ನು ನೋಡುತ್ತಾ ಸೌಮಿತ್ರಿಗೆ ಗಿಂತೆಂದನು ಎಲೈ ಸೌಮಿತ್ರಿ ವನವಾಸಕ್ಕೆ ಹಿಂದಿನ ರಾತ್ರಿಯೂ ಈಗ ಬಂದೊದಗಿದೆ ನಿನಗೆ ಮಂಗಳವಾಗಲಿ ಅಳವಳಪಡಬೇಡ ಪಡಬೇಡ ಎಲ್ಲೆಲ್ಲಿಯೂ ಗೋಳಿಡುವಂತಿರುವ ಜನರಹಿತವಾದ ಕಾಡನ್ನು ನೋಡು ನಮ್ ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂದಿರುಗಿ ಬರುತ್ತಿರುವ ಮೃಗ ಪಕ್ಷಿಗಳಿಂದ ಅದು ಕೂಡಿದೆ ಈಗ ನನ್ನ ತಂದೆಯ ರಾಜಧಾನಿಯಾದ ಅಯೋಧ್ಯ ನಗರಿಯಾದರೂ ಸ್ತ್ರೀ ಪುರುಷರಿಂದ ಕೂಡಿ ಹೊರಟು ಹೋದ ನಮಗಾಗಿ ದುಃಖ ಪಡುತ್ತಿದೆ ಇದರಲ್ಲಿ ಸಂಶಯವಿಲ್ಲ ಎಲೈನರಶ್ರೇಷ್ಠನೇ ಅಲ್ಲಿಯ ಜನರು ಅನೇಕ ವಿಧದಲ್ಲಿ ರಾಜನಲ್ಲಿಯೂ ನಿನ್ನಲ್ಲಿಯೂ ನನ್ನಲ್ಲಿಯೋ ಹಾಗೆಯೇ ಭರತ ಶತ್ರುಘ್ನರಲ್ಲಿಯೂ ಅನುರಾಗವುಳ್ಳವರಾಗಿರುವರು ತಂದೆಗಾಗಿಯೂ ಕೀರ್ತಿವಂತಳಾದ ತಾಯಿಗಾಗಿಯೂ ನಾನು ದುಃಖಿಸುತ್ತೇನೆ ಬಾರಿ ಬಾರಿಗೂ ಅಳುತ್ತಾ ಅವರು ಕುರುಡರಾಗುವರೋ ಏನು ಭರತನು ಧರ್ಮಾತ್ಮನಷ್ಟೇ ಆತನು ಧರ್ಮಾರ್ಥ ಧರ್ಮ ಅರ್ಥ ಕಾಮಗಳಿಂದ ಕೂಡಿದ ಮಾತುಗಳಿಂದ ತಂದೆಯನ್ನು ನನ್ನ ತಾಯಿಯನ್ನು ಸಮಾಧಾನ ಪಡಿಸುವನು ಲಕ್ಷ್ಮಣ ಭರತನಲ್ಲಿ ಕ್ರೌರ್ಯವಿಲ್ಲದಿರುವುದನ್ನು ಬಾರಿ ಬಾರಿಗೂ ನೆನೆದುಕೊಂಡು ನಾನು ತಂದೆಗಾಗಿ ತಾಯಿಗೂ ಕೂಡ ಯೋಚಿಸುವುದಿಲ್ಲ ನರಶ್ರೇಷ್ಠನೇ ನೀನು ನನ್ನನ್ನು ಹಿಂಬಾಲಿಸಿ ಬಂದುದು ಒಳ್ಳೆಯ ಕೆಲಸವೇ ಆಯಿತು ಇಲ್ಲದಿದ್ದರೆ ಸೀತೆಯನ್ನು ಸಂರಕ್ಷಿಸುವುದಕ್ಕಾಗಿ ನಾನು ಯಾರನ್ನಾದರೂ ಸಹಾಯವನ್ನು ಹುಡುಕಬೇಕಾಗಿತ್ತು ಎಲೈ ಸೌಮಿತ್ರಿ ಈ ರಾತ್ರಿ ನಾನು ನೀರಿನಿಂದಲೇ ತೃಪ್ತನಾಗಿ ಎದ್ದು ಬಿಡುವೆನು ಕಾಡಿನಲ್ಲಿ ದೊರಕುವ ನಾನಾ ವಿಧವಾದ ಪದಾರ್ಥಗಳಿದ್ದರೂ ಇದೇ ನನ್ನ ಮನಸ್ಸಿಗೆ ಇಷ್ಟವಾಗಿದೆ ಲಕ್ಷ್ಮಣನಿಗೆ ಹೀಗೆ ಹೇಳಿ ರಾಮನು ಸುಮಂತ್ರನಿಗೂ ಸಹ ಸೌಮ್ಯನೇ ನೀನು ಕುದುರೆಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದಿರು ಎಂದನು ಸೂರ್ಯನು ಅಸ್ತಂಗತನಾದ ಮೇಲೆ ಸುಮಂತ್ರನು ಕುದುರೆಗಳನ್ನು ಕಟ್ಟಿ ತುಂಬಾ ಹುಲ್ಲನ್ನು ಹಾಕಿ ರಾಮನ ಸಮೀಪಕ್ಕೆ ಬಂದು ನಿಂತನು ಸಾರಥಿಯು ಲಕ್ಷ್ಮಣನೊಡನೆ ಪವಿತ್ರವಾದ ಸಂಧ್ಯಾಕ್ರಮವನ್ನು ಸಲ್ಲಿಸಿ ರಾತ್ರಿಯು ಒದಗಿರುವುದನ್ನು ಕಂಡು ರಾಮನಿಗಾಗಿ ಹಾಸಿಗೆಯನ್ನು ಏರ್ಪಡಿಸಿದನು ತಮಸಾ ನದಿಯ ತೀರದಲ್ಲಿ ಮರಗಳ ಎಲೆಗಳಿಂದ ಮಾಡಿದ ಆ ಹಾಸಿಗೆಯನ್ನು ನೋಡಿ ರಾಮನು ಲಕ್ಷ್ಮಣನೊಡನೆಯೂ ಪತ್ನಿಯೊಡನೆಯೂ ಅದನ್ನು ಏರಿದನು ಅಣ್ಣನು ಪತ್ನಿಯೊಡನೆ ಮಲಗೆ ಚೆನ್ನಾಗಿ ನಿದ್ರಿಸುವುದನ್ನು ನೋಡಿ ಲಕ್ಷ್ಮಣನು ಸಾರಥಿಗೆ ರಾಮನ ನಾನಾ ಗುಣಗಳನ್ನು ವರ್ಣಿಸಿದನು ಲಕ್ಷ್ಮಣನು ಆ ರಾತ್ರಿ ಎಚ್ಚರವಾಗಿದ್ದು ತಮಸಾ ನದಿಯ ತೀರದಲ್ಲಿ ಸಾರಥಿಗೆ ರಾಮನ ಗುಣಗಳನ್ನು ವರ್ಣಿಸುತ್ತಿದ್ದ ಹಾಗೆಯೇ ಸೂರ್ಯನು ಒದಗಿಸಿದನು ಗೋ ಸಮೂಹದಿಂದ ತುಂಬಿದ ತಮಸಾ ತೀರದ ಬಳಿ ರಾಮನು ಆ ರಾತ್ರಿಯನ್ನು ಪ್ರಜೆಗಳೊಡನೆ ಕಳೆದನು ಮಹಾ ತೇಜಸ್ವಿಯಾದ ರಾಮನು ಎದ್ದ ಮೇಲೆ ಆ ಪ್ರಜೆಗಳನ್ನು ಕಂಡು ಪುಣ್ಯಕರವಾದ ಶರೀರ ಲಕ್ಷಣಗಳಿಂದ ಕೂಡಿದ ತಮ್ಮನಾದಂತಹ ಲಕ್ಷ್ಮಣನಿಗೆ ಹಿಂತೆಂದನು ಅಂದರೆ ಆ ಆ ಸಮಯದಲ್ಲಿ ಇನ್ನೂ ಸೂರ್ಯೋದಯವಾಗಿರಲಿಲ್ಲ ಬಹುತೇಕ ಧಜಗಳೆಲ್ಲರೂ ಅಲ್ಲಿಯೇ ಮಲಗಿದ್ದರು ಆ ರಾಮನು ಸ್ವಲ್ಪ ಮುಂಚಿತವಾಗಿಯೇ ಎಚ್ಚೆತ್ತು ಆ ಲಕ್ಷ್ಮಣನೆದುರಿಗೆ ಹೇಳುತ್ತಿರುವನು ಸುಮ್ಮನೆ ಅಧಿಕವಾಗಿ ಅಪೇಕ್ಷಿಸಿ ತಮ್ಮ ಮನೆಗಳ ಮೇಲನ ಆಸೆಯನ್ನು ತೊರೆದು ಈಗ ಮರಗಳ ಬುಡಗಳಲ್ಲಿ ಮಲಗಿರುವವರನ್ನು ನೋಡು ಈ ಪುರಜನರು ಜನರು ನಮ್ಮನ್ನು ಹಿಂದಿರುಗಿಸುವುದರಲ್ಲಿ ಸಂಕಲ್ಪವನ್ನು ಮಾಡಿರುವವರಾಗಿ ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ಳುವರೇ ಹೊರತು ಅವರ ಮನು ನಿಶ್ಚಯವನ್ನು ಮಾತ್ರ ಬಿಡುವುದಿಲ್ಲ ಇವರು ಮಲಗಿರುವಷ್ಟರಲ್ಲಿಯೇ ನಾವು ಬೇಗನೆ ರಥವನ್ನು ಹತ್ತಿ ನಿರ್ಭಯರಾಗಿ ಮುಂದೆ ಹೋಗೋಣ ಹಾಗೆ ಮಾಡಿದರೆ ನನ್ನಲ್ಲಿ ಅನುರಾಗ ಬಿಟ್ಟ ಈ ಇಚ್ಚು ಹಾಕುವಿನ ಪುರವಾಸಿಗಳು ಪುನಃ ಮರಗಳ ಬುಡಗಳನ್ನು ಸೇರಿ ನಿದ್ರಿಸುವುದಿಲ್ಲ ಅಂದರೆ ಅವರು ಪುನಃ ನಮ್ಮೊಡನೆ ವನವಾಸಕ್ಕೆ ಬರಲು ಅಸಾಧ್ಯವಾಗುವುದರಿಂದ ಅವರೆಲ್ಲರೂ ಅಯೋಧ್ಯೆಗೆ ಹಿಂದಿರುಗುತ್ತಾರೆ ಎಂದು ಅರ್ಥ ನಾವು ಬೇಗನೆ ರಥವನ್ನು ಹತ್ತಿ ನಿರ್ಭಯವಾಗಿ ಮುಂದೆ ಹೋಗೋಣ ಹಾಗೆ ಮಾಡಿದರೆ ನನ್ನಲ್ಲಿ ಅನುರಾಗ ಬಿಟ್ಟ ಈ ಇಚ್ಚು ಪುರವಾಸಿಗಳು ಪುನಃ ಮರಗಳ ಬುಡಗಳಲ್ಲಿ ನಿದ್ರಿಸುವಂತಹ ಸಂದರ್ಭ ಬರುವುದಿಲ್ಲ ರಾಜಪುತ್ರರು ಪುರಜನರಿಗೆ ನಮ್ಮ ದೆಸೆಯಿಂದಾದ ದುಃಖವನ್ನು ಬಿಡಿಸಬೇಕಷ್ಟೇ ನಮ್ಮ ದುಃಖದೊಡನೆ ಪುರಜನರನ್ನು ಸೇರಿಸಬಾರದಲ್ಲವೇ ಸಾಕ್ಷಾತ್ ಧರ್ಮದೇವತೆಯಂತೆ ನಿಂತಿದ್ದ ರಾಮನನ್ನು ಕುರಿತು ಲಕ್ಷ್ಮಣನು ಎಲೈ ಪ್ರಾಜ್ಞನೆ ನನ್ನ ಮನಸ್ಸಿಗೂ ಹಾಗೆಯೇ ತೋರುತ್ತದೆ ಬೇಗನೆ ರಥವನ್ನು ಹತ್ತು ಎಂದನು ಅನಂತರ ಭಾಗ್ಯಶಾಲಿಯಾದ ರಾಮನು ಸುಮಂತ್ರನಿಗೆ ಕೆಲೈ ಸಮರ್ಥನೆ ರಥವನ್ನು ಕಟ್ಟು ಅನಂತರ ಕಾಡಿಗೆ ಹೋಗುವೆನು ಇಲ್ಲಿಂದ ಬೇಗನೆ ಹೊರಡು ಎಂದನು ಸಾರಥಿಯು ಅನಂತರ ಬೇಗನೆ ರಥಕ್ಕೆ ಉತ್ತಮವಾದ ಕುದುರೆಗಳನ್ನು ಕಟ್ಟಿ ರಾಮನಿಗೆ ಕೈ ಜೋಡಿಸಿ ತಿಳಿಸಿದನು ಕೆಲ ರಥಿಕರಲ್ಲಿ ಶ್ರೇಷ್ಠನಾದ ಮಹಾಬಾಹುವೆ ಈ ನಿನ್ನ ರಥವು ಸಿದ್ಧವಾಗಿದೆ ಸೀತೆಯೊಡನೆಯೂ ಲಕ್ಷ್ಮಣದೊಡನೆಯೂ ಹತ್ತು ನಿನಗೆ ಮಂಗಳವಾಗಲಿ ರಾಮನು ತನ್ನ ಸಾಮಗ್ರಿಗಳೊಡನೆ ರಥವನ್ನೇರಿ ವೇಗದಿಂದ ಹರಿಯುತ್ತಾ ಸುಳಿಗಳಿಂದ ಕೂಡಿದ ತಮಸಾ ನದಿಯನ್ನು ದಾಟಿದನು ಮಹಾಬಾಹುವು ಭಾಗ್ಯಶಾಲಿಯು ಆದ ಆತನು ನದಿಯನ್ನು ಕ್ಷೇಮದಿಂದ ದಾಟಿ ಮುಳ್ಳುಗಳಿಲ್ಲದೆ ಭಯಪಡತಕ್ಕವರಿಗೆ ಭಯ ನೀಗುವ ಹೆದ್ದಾರಿಗೆ ಬಂದು ಸೇರಿದನು ಪುರಜನರನ್ನು ಮರಳುಗೊಳಿಸುವುದಕ್ಕಾಗಿ ರಾಮನು ಸಾರಥಿಗೆ ಎಲೈ ಸಾರಥಿಯೇ ರಥವನ್ನು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ಹೋಗು ಸ್ವಲ್ಪ ಕಾಲ ಬೇಗನೆ ಹೋಗಿ ರಥವನ್ನು ಹಿಂತಿರುಗಿಸು ಪುರಜನರು ನನ್ನನ್ನು ಕಂಡು ಹಿಡಿಯದ ರೀತಿಯಲ್ಲಿ ಜಾಗರೂಕತೆಯಿಂದ ಮಾಡು ಎಂದನು ರಾಮನ ಮಾತನ್ನು ಕೇಳಿ ಸಾರಥಿಯು ಹಾಗೆಯೇ ಮಾಡಿ ಹಿಂದಿರುಗಿ ಬಂದು ರಾಮನಿಗೆ ರಥವನ್ನು ಒಪ್ಪಿಸಿದನು ಆಗ ರಘುವಂಶ ವರ್ಧಕರಾದ ಅವರಿಬ್ಬರೂ ಸೀತೆಯೊಡನೆ ಸಿದ್ಧವಾಗಿದ್ದ ಆ ರಥವನ್ನು ಹತ್ತಿ ಕುಳಿತರು ಆ ಬಳಿಕ ಸಾರಥಿಯು ತಪೋವನಕ್ಕೆ ಹೋಗುವ ಮಾರ್ಗದಲ್ಲಿ ಕುದುರೆಗಳನ್ನು ನಡಗಿಸಿದನು ಮಹಾರಥಿಕನಾದ ರಾಮನು ರಥದಲ್ಲಿ ಕುಳಿತು ಪ್ರಯಾಣಕ್ಕೆ ಮಂಗಳ ಸೂಚಕವಾದ ವಿಧಿಯನ್ನು ಪಾಲಿಸುವುದಕ್ಕಾಗಿ ರಥವನ್ನು ಉತ್ತರಾಭಿಮುಖವಾಗಿ ನಡೆಸಿ ನಂತರ ಕಾಡಿಗೆ ತೆರಳಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಅಯೋಧ್ಯ ಕಾಂಡದ ನಲವತ್ತ ಆರನೆಯ ಸರ್ಗವು ಸಮಾಪ್ತವಾಯಿತು ಈ ರೀತಿಯಾಗಿ ಶ್ರೀರಾಮನು ಇನ್ನೂ ತನ್ನನ್ನು ಹಿಂಬಾಲಿಸುತ್ತಿರುವಂತಹ ಅಯೋಧ್ಯ ಪುರವಾಸಿಗಳು ಆ ತಮಸಾ ನದಿಯ ತೀರದಲ್ಲಿ ಮಲಗಿರುವಂತೆಯೇ ಇನ್ನೂ ಬೆಳಕು ಮೂಡುವುದಕ್ಕೆ ಮುನ್ನವೇ ತಾನು ಎಚ್ಚೆತ್ತು ಸುಮಂತ್ರನನ್ನು ಎಬ್ಬಿಸಿ ಆ ರಥವನ್ನು ಭಿನ್ನ ಭಿನ್ನ ದಿಕ್ಕುಗಳಲ್ಲಿ ತಿರುಗಿಸಿ ಆ ಮೂಲಕ ಪ್ರಜೆಗಳಿಗೆ ಆ ರಥ ಚಕ್ರದ ಗುರುತು ಅದರ ಜಾಡು ಹಿಡಿದು ತಮ್ಮನ್ನು ಹಿಂಬಾಲಿಸದಂತೆ ಮಾಡಿ ರಾಮನು ಲಕ್ಷ್ಮಣ ಸೀತೆಯರೊಡನೆ ನೇರವಾಗಿ ತಪೋವನದ ಮಾರ್ಗವನ್ನು ಹಿಡಿದನು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರ ಮಾಸಿನಿ ಕ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ